ಫ್ರೆಂಡ್ಸ್ ನಮಸ್ಕಾರ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಕಾರ್ಮಿಕರಿಗೆ ಸಿಗುತ್ತದೆ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ಕಾರ್ಮಿಕರ ಕಾರ್ಡ್ ಹೊಂದಿದರೆ ಕಂಪ್ಲೀಟಾಗಿ ಈ ವಿಡಿಯೋ ಮಿಸ್ ಮಾಡೋದಕ್ಕೆ ಸ್ಕಿಪ್ ಕೊನೆ ಕೊನೆಕ ನೋಡಿ ಅಂತ ಹೇಳ್ಬೋದು ಅಂದರೆ ಕಾರ್ಮಿಕರಿಗೆ ಸಿಗುತ್ತದೆ ಒಂದು ಯೋಜನೆ ಪ್ರಯೋಜನ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಂದರೆ ನೋಡಿ ಫ್ರೆಂಡ್ಸ್ ಕಾರ್ಮಿಕರಿಗೆ ಗುಡ್ ನ್ಯೂಸ್ ಅಂತ ಯಾಕಂದರೆ ಸರ್ಕಾರದ ಯೋಜನೆಯಲ್ಲಿ ನಿಮಗೆ ಸಿಗಲಿದೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಚನೆ ಅದೇ ಸಂಪೂರ್ಣ ಮಾಹಿತಿ ಈ ವಿಡಿಯೋ ತೀಸ್ಕೊಡ್ತೀನಿ ಮೊದಲು ಒಂದು ಲೈಕ್ ಮಾಡಿ ನಿಮ್ಮ ಕಾರ್ಮಿಕರ ಕಾರ್ಡ್ ಇದೆ ಅಂತ ನಮಗೆ ಎಸ್ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಭಾರತದಂಥ ಸರ್ಕಾರ ಬಡ ಮತ್ತು ದುರ್ಬಲ ವರ್ಗದ ಜನರ ಭವಿಷ್ಯವನ್ನು ಕುಟುಂಬಗಳಿಗೆ ಆರ್ಥಿಕ ನೆರವು ನೀಡಲು ಸಂಕಷ್ಟದಲ್ಲಿರುವಾಗ ಪ್ರಧಾನ ಮಂತ್ರಿ ಯೋಗಿ ಮಾನ್ ಯೋಜನೆಯಲ್ಲಿ ಪ್ರಾರಂಭಿಸಿದಂತೆ ಹೇಳ್ಬೋದು ಈ ಯೋಜನೆಯಲ್ಲಿ ಅದ್ಭುತ ಯೋಜನೆ ಅಂತ ಹೇಳ್ಬೋದು ಫ್ರೆಂಡ್ಸ ಮೂಲಕ ಬಡ ಮತ್ತು ಕಾರ್ಮಿಕ ಆರ್ಥಿಕ ಸಹಾಯ ಒದಗಿಸಲಾಗುತ್ತಂತ ಹೇಳ್ಬೋದು ಫ್ರೆಂಡ್ಸ ಅಂದರೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಪಡೆದುಕೊಳ್ಳಬಹುದು ಫ್ರೆಂಡ್ಸ ಅಂದರೆ ನಿಮಗೆ ಏನು ಮಾಡಿದರೆ ಮೂರು ರೂಪಾಯಿ ಸಿಗುತ್ತೆ ಅಂತ ನಾನು ವಿಡಿಯೋ ತಿಸ್ಕೊಡ್ತೀನಿ ಮೊದಲು ನಿಮ್ಮ ಕಾರ್ಮಿಕ ಕಡೆ ಬಂದಿದ್ದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಫ್ರೆಂಡ್ಸ ನೋಡಿ ಫ್ರೆಂಡ್ಸ್ ಅಂದರೆ ಈ ಯೋಜನೆಯಲ್ಲಿ ಆಧಾರ್ ಮೇಲೆ ನಿಮಗೆ ಹದಿನೆಂಟರಿಂದ ನಲವತ್ತು ವರ್ಷ ವಯಸ್ಸಿನ ಕಾರ್ಮಿಕರಕಾರ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸ್ ಈ ಫ್ರೆಂಡ್ಸ್ ಯೋಜನೆಯಲ್ಲಿ ಪ್ರಕಾರ ಅವರು ಪ್ರತಿ ತಿಂಗಳು ಹೂಡಿಕೆಯನ್ನು ಪಡೆಯುತ್ತಾರೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಷ್ಟೇ ಈ ಯೋಜನೆಯಲ್ಲಿ ಹೆಸರು ನೀಡಿದ ರೂಪಾಯಿಗಳು ಪ್ರಮಾಣ ಮತ್ತು ವಿವರಗಳನ್ನು ಆಗಿತ್ತು ಹೇಳ್ಬೋದು ಫ್ರೆಂಡ್ಸ ಅಂದರೆ ಯೋಜನೆಯ ಪ್ರಕಾರ ನಿಮಗೆ ಹದಿನೆಂಟರಿಂದ ವಯಸ್ಸಿನಿಂದ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸಲು ಕಾರ್ಮಿಕರ ಪ್ರತಿ ತಿಂಗಳು ಐವತ್ತೈದರಿಂದ ಎರಡು ನೂರು ರೂಪಾಯಿ ಹೂಡಿಕೆ ಅಂತ ಹೇಳ್ಬೋದು ಅಂದರೆ ಪಡೆಯಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ ಅವರು ನಲವತ್ತು ಇದ್ದರೆ ಪ್ರತಿ ತಿಂಗಳು ಎರಡು ನೂರು ರೂಪಾಯಿ ಹೂಡಿಕೆ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ ಹೂಡಿಕೆ ಮಾಡೋದರಿಂದ ಏನು ಉಪಯೋಗ ಅಂದರೆ ಫ್ರೆಂಡ್ಸ ಅಂದರೆ ನಿಮಗೆ ಅರುವತ್ತು ವಯಸ್ಸು ಆದ ಮೇಲೆ ಫೆಂಡ್ಸ್ ನಿಮಗೆ ಮೂರು ಸಾವಿರ ರೂಪಾಯಿ ಪಿಂಚಣಿ ಬರುತ್ತೆ ಅಂತ ಹೇಳ್ಬೋದು ನೋಡಿ ಫ್ರೆಂಡ್ಸ್ ಇಲ್ಲಿ ಆದರೆ ಅರವತ್ತು ವಯಸ್ಸಿನಿಂದ ಮುಂದುವರೆದರೆ ನಿಮಗೆ ಈ ಯೋಜನೆ ಪ್ರತಿ ತಿಂಗಳು ನಿಮಗೆ ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು ಅಂದರೆ ಇದು ಹೊಸ ಒಂದು ಅದ್ಭುತವಾದ ಯೋಜನೆ ಅಂತ ಹೇಳ್ಬೋದು ನಿಮ್ಮ ಹತ್ರ ಕಾರ್ಮಿಕರ ಇದ್ದರೆ ಈಗಲೇ ಅರ್ಜಿ ಸಲ್ಲಿಸಿ ಅಂದರೆ ಇದ್ರಲ್ಲಿ ಸದುಪಯೋಗ ಪಡೆದುಕೊಳ್ಳಬೋದು ನೋಡಿ ಫ್ರೆಂಡ್ಸ್ ನೀವು ಕಾರ್ಮಿಕರಾಗಿದ್ದರೆ ಹದಿನೆಂಟು ವಯಸ್ಸಿನ ಮುಗಿಸಿದರೆ ಫ್ರೆಂಡ್ಸ್ ಅಂದರೆ ಹದಿನೆಂಟು ವಯಸ್ಸು ಆದಂಥ ಅಂತ ಫ್ರೆಂಡ್ಸ್ ಅರ್ಜಿ ಕೂಡ ಸಲ್ಲಿಸಬಹುದು ಅಂತ ಹೇಳ್ಬೋದು ಅಂದರೆ ನಿಮಗೆ ಐವತ್ತೈದರಿಂದ ಎರಡು ನೂರು ರೂಪಾಯಿವರೆಗೆ ನೀವು ಹೂಡಿಕೆ ಅಂದರೆ ಫ್ರೆಂಡ್ಸ್ ಅಂದರೆ ಐವತ್ತೈದರಿಂದ ವಯಸ್ಸಿರ್ತ ಆದಮೇಲೆ ಎರಡುನೂರು ರೂಪಾಯಿ ಹೂಡಿಕೆ ಮಾಡಬೇಕಾಗುತ್ತೆ ಅದು ನೋಡಿ ಫ್ರೆಂಡ್ಸ್ ಹದಿನೆಂಟು ವಯಸ್ಸಿನಿಂದ ಐವತ್ತೈದರಿಂದ ಎರಡು ನೂರು ರೂಪಾಯಿ ನೀವು ಹೂಡಿಕೆ ಮಾಡಬೇಕಾಗುತ್ತೆ ಅಂತ ಹೇಳ್ಬೋದು ಅಂದರೆ ನಲವತ್ತು ವಯಸ್ಸುಗಳು ಅಂದರೆ ಪ್ರತಿ ಆದಮೇಲೆ ಫ್ರೆಂಡ್ಸ್ ನಿಮಗೆ ಎರಡು ನೂರು ರೂಪಾಯಿ ಹೂಡಿಕೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ಬೋದು ಆದಮೇಲೆ ನಿಮಗೆ ಅರ್ ಅರವತ್ತು ವಯಸ್ಸು ಮೇಲ್ಪಟ್ಟಾದಮೇಲೆ ನಿಮಗೆ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಸಿಗುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇಲ್ಲಿ ಅಬ್ಸರ್ವ್ ಕೂಡ ಮಾಡ್ಬೋದು ಅಲ್ಲಿ ವಯಸ್ಸಿನ ಯೋಜನೆಯಲ್ಲಿ ಪಾಲು ಪಡೆಯುತ್ತಾರೆ ಅಂತ ಹೇಳ್ಬೋದು ಸಮಯದಲ್ಲಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ದೊರಕುತ್ತದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಇದು ಮಾನತ್ಯದಿಂದ ಸಹಾಯ ಒದಗಿಸುವ ಪ್ರತಿ ಪ್ರಯತ್ನದ ಒಂದು ಉದಾಹರಣೆ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅಂದರೆ ಈಸಿಯಾಗಿ ನೀವು ಹೂಡಿಕೆ ಮಾಡಿ ಪ್ರತಿ ತಿಂಗಳು ಮೂರು ಸಾವಿರ ರೂಪಾಯಿ ಪಡೆದುಕೊಳ್ಳಬೋದು ಆದಷ್ಟು ಕಾರ್ಮಿಕರ ವಿಡಿಯೋ ಶೇರ್ ಮಾಡಿ ಮತ್ತು ನೀವು ಕೂಡ ಅರ್ಜಿ ಸಲ್ಲಿಸಿದ್ರೆ ಇಲ್ಲೋ ನಮಗೆ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಲೂಂಡಿ ಫ್ರೆಂಡ್ಸ್ ನಿಮಗೆ ಈಸಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕಂದರೆ ಐಡಿ ಸಲ್ಲಿಸಿದ ಕಾರ್ಮಿಕರು ಪ್ರತಿ ತಿಂಗಳು ಐವತ್ತೈದರಿಂದ ಏಳುನೂರು ರೂಪಾಯಿ ಒಳಗೆ ಹೂಡಿಕೆಯನ್ನು ಮಾಡಬಹುದಾಗಿದೆ ಅಂತ ಹೇಳ್ಬೋದು ನಮ್ಮ ವಿಡಿಯೋ ಪಕ್ಷ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಬೆಲ್ಲ ಕೆಲಸ ಆಗುತ್ತೆ ಆದಷ್ಟು ವೀಡಿಯೋನು ಕಾರ್ಮಿಕರ ವಿಡಿಯೋ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್